ಉಡುತಿ ದೇವಂ ಬೆಳಕು ಅಳಿವ ಬೆಳ್ಳಿಯಗಿಲ ತಂಪು ತಳಿವ ತಣ್ಣೀರ ತಂಪಿನಲ್ಲಿ ಬಾಳ ಕಲ್ಪನೆ ಬೀಡು ಸರಿಗೆ ನಿನಗೂಡು ಸಿರಿಗಮದ ಸಂಗಮವ ಕೂಡು ಕೂಡು ಸಿರಿಗಮದ ಸಂಗಮವ ಕೂಡು ಕೂಡು ಆ ಆರನೇ ಪಾಠ ಮಾಡ್ತೀನಿ. ಆರನೇ ಪಾಠದ ಹೆಸರಂದ್ರೆ ಸಂತಸ ಬಾಳಿಗೆ ಓದು ಬರಹ ಅಂತ. ಸಂತಸ ಬಾಳಿಗೆ ನೋಡಿ ಹಿಂಗೆ ನೋಡಿ ನಮ್ಗೆ ನಮ್ ತಂದೆ ತಾಯಿ ಫಸ್ಟ್ ಇಂದ ನಮ್ಗೆ ವಿದ್ಯಾಭ್ಯಾಸ ಕಲಿಸ್ಲಿಲ್ವಲ್ಲ, ಅದರಿಂದ ಓದು ಬರಹ ಕಲಿಬೇಕು ಅನ್ನಿಸ್ತು. ನಮ್ಗೆ ಏನು ಬರ್ತಿತ್ತಿಲ್ಲ, ಹೆಬ್ಬೆಟ್ ಸೈನ್ ಮಾಡ್ತಿದ್ದೋ, ಅದಕ್ಕೆ ನಾವು ಅಕ್ಷರನಾರು ಕಲಿಬೇಕು ಅಂತ ಅನ್ಬಿಟ್ಟು ನಮ್ ಸೈನ್ ಮಾಡ್ಬೇಕು ಅನ್ನಿಸ್ತು. ನಾವು ಕಲಿತ ಆದ್ರೂ ನಾವು ಕಲಿಬೇಕು, ಕಲಿನಿಲ್ಲ ಅಂದ್ರೆ ಸಂಘದಲ್ಲಿ ಹೆಬ್ಬೆಟ್ಟು ಸೈನ್ ಮಾಡಿಸ್ಕೊಳಕಿಲ್ಲ, ಮತ್ತೆ ಇನ್ನು ಬೇರೆ ಬೇರೆ ವಿಷಯಗಳು ಗೊತ್ತಿರಿಕಿಲ್ಲ. ಮನೇಲಿ ಏನೇ ಒಂದು ಬಿಲ್ ಬಂದ್ರು ಗೊತ್ತಿರಿಕಿಲ್ಲ ನಮ್ಗೆ, ಅವ್ರೆಷ್ಟು ಹೇಳ್ತಾರೆ ಅಷ್ಟೇ ಕೊಟ್ಟಿದ್ದು. ಅಕ್ಸೋಸರ ಕಷ್ಟಪಟ್ಟು ಕಲಿಲೇಬೇಕು ಅಂತ ಸುಗ್ಗಿ ಕಾಲ ಕಷ್ಟ ಆಯ್ತು. ಹಂಗಿದ್ರು ಕಷ್ಟಪಟ್ಟು ನಾವು 7 ಗಂಟೆಗೆ ಬರೀಕ್ಕೆ ಶುರುವಾದವು. 11 ಗಂಟೆಗೆ ಹೋಗಿ ಮಲಗವು, ಬೆಳಿಗ್ಗೆ ಕೆಲ್ಸಕ್ಕೆ ಹೋಗವು, ಮತ್ತೆ 7 ಗಂಟೆಗೆ ಬಂದು ಪಾಠ ಕಲಿಯವು. ಯಾರೇ ಏನಾರು ಅನ್ಕೊಂಡ್ರು ನಾವು ಕಲಿಬೇಕು ಅಂತ ಬರೀ ಹಠ ಮಾಡಿ ಕಲ್ತವ್ ತಿನ್ಕಂಠ. ಮೊದ್ಲು ಹಿಂಗೆ ಸಂಘ ಸಮಕ್ಯಗಳಿಗೆ ನಾವು ಸೇರಿತಿಲ್ಲ, ಕಲ್ತಿತಿಲ್ಲ. ಇವಾಗ ಸಂಘಗಳಿಗೆಲ್ಲ ಸೇರಿದ್ವಲ್ಲ, ಅದರಿಂದ ಕಲಿಬೇಕಾಗ ಬಂತು. ಕಳಿಸಿಕ್ಕೆ ಅವ್ರಿಗೆ ಕಷ್ಟ ಆಗ್ತಿತ್ತೋ ಏನೋ ನಮ್ಗೆ ಗೊತ್ತಿರಲಿಲ್ಲ, ಅಥವಾ ನಾವು ಚಿಕ್ಕರಲ್ಲಿ ಹೋಗ್ಬೇಕು ಅಂತ ಇತ್ತು ಮನಸ್ಸಲ್ಲಿ, ಹೋಗ್ಬೇಡ್ದು ಅಂತ ಇತ್ತು, ಅದು ನಮ್ಗೆ ಗೊತ್ತಾಗಿರ್ಲಿಲ್ಲ. ಇವಾಗ ನೀವು ಕಲಿಲೇಬೇಕು ಅಂತೇಳಿ ಬೇರೆ ಬೇರೆಯವ್ರಿಗೆ ಕಲಿದಿದ್ದವ್ರಿಗೆಲ್ಲ ಅನ್ಯಾಯ ಆಯ್ತದಲ್ಲ, ಸರ ಇಲ್ಲದವ್ರಿಗೆಲ್ಲ, ಅದೆಲ್ಲ ನೋಡಿ ನಮಗೂ ಈ ಥರ ಆಗ್ಬೋದು, ನಾವು ಓದಿದ್ರೆ ಇಂಥದ್ದೆಲ್ಲ ನಾವು ಪಡ್ಕೋಬೋದು ಅಂತೇಳಿ ಆಸೆಯಿಂದ ಕಲಿಯಕ್ಕೆ ಇಷ್ಟಪಟ್ಟೆ. ಗಂಡದಿರು ತಂದೆ ತಾಯಿಗಳು ಕಳಿಸ್ಕೊಂಡಿಲ್ಲ, ಕೆಲಸ ಪಲ್ಸಕ್ಕೆ ಹಾಕೊಂಡಿದ್ರು, ಇವಾಗ ಏ ಕೆಲಸ ಇದ್ರು ನಾವು ಇದು ಮಾಡ್ಬೇಕನ್ನ ಹುಡ್ತು, ಅದಕ್ಕೆ ಮಾಡ್ತಾ ಇದ್ದೀವಿ. ಮೂರು ಪ್ಲಸ್ 2 5 ಈಗ ಪೆನ್ಸಿಲ್ ಎಷ್ಟು ಕೊಟ್ಟಾರ ನೋಡಿ. ಫಸ್ಟ್ ಅವ್ರ ಜೊತೆನ ಹೊಂದಾಣಿಕೆ ಮಾಡ್ಕೊಂಡು ನಾವು ಅವ್ರಂಗೆ ಒಬ್ರು ಅಂತ ತಿಳ್ಕೊಂಡು, ಆಮೇಲೆ ಅವರು ನಮ್ ಗೌರವ ಏನ್ ಕೊಡೋದು ಬೇಡ, ನಿಮ್ ತರನೇ ನಾವು ಒಬ್ರು ಅಂತ ಹೇಳ್ಕೊಟ್ಟು ನಿಮ್ಗೋಸ್ಕರ ನಾವು ಕಲಿಸ್ತಾ ಇರೋದು, ನಮ್ಗೇನ್ ಗೌರವ ಕೊಡೋದು ಬೇಡ, ಆದ್ರೂ ಸ್ನೇಹಿತರ ಕಲಿಯೋಣ ಅಂತ ಮಾಡ್ಕೊಂಡು. ಪರವಾಗಿಲ್ಲ ಇವರು ನಮ್ಮ ಜೊತೆ ಕಲಿತಾರೆ ಅಂತ ಅನಿಸ್ತಾ ಇತ್ತು, ಮತ್ತೆ ಇವ್ರು ಕಲಿಸ್ಲೇಬೇಕು ಅನ್ನೋ ಮನೋಭಿಪ್ರಾಯನ ನಮಗಿತ್ತು. ಮತ್ತೆ ಅವ್ರಿಗೆ ಅಂದ್ರೆ ಚಿಕ್ಕ ಮಕ್ಕಳಾದ್ರೆ ಅವ್ರಿಗೆ ತಿದ್ದಿ ಹೇಳ್ಬೋದು, ದೊಡ್ಡವರಲ್ವಾ, ಸ್ವಲ್ಪ ತಿದ್ದಿ ಹೇಳ್ಬೇಕಾದ್ರೂ ಕಷ್ಟ ಅನಿಸ್ತಾ ಇತ್ತು, ಆದ್ರೂ ಅವ್ರು ನಮ್ಮ ಜೊತೆ ಬೆರೆತು ಕಲಿತರು. ಫಸ್ಟ್ ಅವ್ರನ್ನ ಹೆಸರೇ ಕೇಳ್ದು, ಹೆಸರು ಬರುತ್ತೆ ನಿಮ್ಮ ಹೆಸರೆಲ್ಲ ಅಂತ ಅವರೆಲ್ಲ ಹೆಸರು ಬರೆದ್ರು. ಆಮೇಲೆ ಅವ್ರ ವಿಳಾಸ ಕೇಳ್ದು, ವಿಳಾಸ ಎಲ್ಲ ಬರುತ್ತೆ, ಫಸ್ಟ್ ನಮ್ಗೆ ಅಕ್ಷರ ಕಲ್ಸ್ಕೊಡಿ ಅಂತ ಹೇಳಿದ್ರು. ಫಸ್ಟ್ ಅಕ್ಷರ, ಆಮೇಲೆ ಪದ ಮಾಡಿ, ಆಮೇಲೆ ಪಾಠಕ್ಕೆ ಹೋದು, ಪಾಠ ಓದ್ಸಕ್ ಹೋದು. ಕೂಸು, ಕೂಸು, ಆಣೆ, ಆಣೆ, ಆಹಾರ, ಆಹಾರ, ಆದಾಯ, ಆದಾಯ, ಆವರಣ, ಆವರಣ,
ವಾಣಿ ವೀರ ಕಲಿಬೇಕು ನಮ್ಗೆ ಅನ್ನೋ ಆಸಕ್ತಿ ಹುಟ್ಟು. ಕಲ್ತ್ರೆ ಒಳ್ಳೇದು ಮುಂದೆ ನಮ್ಗೆ ಅನ್ನಿಸ್ತು. ಆಮೇಲೆ ನಾವು ಕಲ್ತಿತ್ತು, ಇವಾಗ ನಾವು ಸೈನು ಏನು ಮಾಡಕ್ ಬತ್ತಿತ್ತೇ ಇಲ್ಲ. ಇನ್ನೂ ನಾಲ್ಕಾರು ಅಕ್ಷರ ಎಲ್ಲೋದ್ರೂ ಒಂದು ಬೋರ್ ನೋಡಕ್ ಬತ್ತಿತ್ತಿಲ್ಲ. ಈಗೆಷ್ಟೋ ಅಲ್ಪ ಸ್ವಲ್ಪ ಕಲ್ತ್ಕೊಂಡಿವಿ. ಕಲಿಬೇಕು ಅನ್ನಿಸ್ತದೆ. ಇನ್ನು ಕಷ್ಟ, ಮನೇಲಿ ಕಷ್ಟ ಆದ್ರೂ ಅಪ್ಪನ ಮನೇಲೂ ಕಷ್ಟ, ಇಲ್ಲೂ ಕಷ್ಟ ಅಂತ ಅಂದ್ರು ನಾವು ಅಕ್ಷರ ಇಲ್ಲದೆ ಹೋದ್ರು ನಾವು ಹೆಂಗೆ ಏನು, ನಾವು ಕಲಿಲೇಬೇಕಲ್ವಾ. ಎಷ್ಟೇ ಕಷ್ಟ ಇದ್ರು ನಾವು ಕಲಿಯಕ್ಕೆ ಹೋಗ್ಲೇಬೇಕು. ಮನೆ ಕೆಲಸ ಮಾಡಿ ನಾವು ಬಂದು ಕಲಿತೇವೆ. ಇನ್ನು ಓದು ಬರ ಕಲಿತಾದ್ಮೇಲೆ ಇನ್ನು ಈ ಒಂದು ಅಕ್ಷರಗೂ ಈಗ ಕಂಡಿಡಿಯಕ್ಕಾಗೋದಿಲ್ಲ. ಅದನ್ನ ನಾವು ಕಂಡಿಡಿಲೇಬೇಕು. ನಾವು ಓದ್ಬೇಕು ಅನ್ನಿಸ್ತು, ನಾವು ಓದ್ತೇವೆ. ಮೋಜು ಮಾಡುವ ಪದ್ಧತಿ, ಹಬ್ಬದ ಹೆಸರಲ್ಲಿ ಇಂತಹ ಹಿಂಸಾ ಪದ್ಧತಿ ಸರಿಯೇ. ಕಲ್ತಿರೋದು ಒಳ್ಳೇದು ಅನ್ನಿಸ್ತದೆ ನಮ್ಗೆ. ಇವಾಗ ಏನು ತಿಳುವಳಿಕೆ ಬತ್ತಿತೇ ಇಲ್ಲ ನಮ್ಗೆ. ಎಲ್ಲಿ ಒಂದು ಅದೇ ಬ್ಯಾಂಕ್ಗೆ ಜಮಾ ಮಾಡ್ಬೇಕಾದ್ರೆ ದುಡ್ಡು ಏನು ಎತ್ತ ಎಷ್ಟದೆ, ಏನು ಉಳಿತಾಯ ಅನ್ನೋದು ಗೊತ್ತಿರ್ತಿಲ್ಲ. ಸ್ವಲ್ಪ ಅಲ್ಪ ಸ್ವಲ್ಪ ಈಗ ಗೊತ್ತಾಯ್ತಾ ಅದು ನಮ್ಗೆ. ಬ್ಯಾಂಕ್ ಎಲ್ಲಿ ಹೋಗಿ ದುಡ್ಡು ಇಷ್ಟು ಲೆಕ್ಕ ಮಾಡ್ಕೊಂಡು ತಗೊಂಡೋಗಿ ಕಟ್ಟಬೇಕು ಉಳಿತಾಯ, ಅಲ್ಲಿ ಕಟ್ಟಿದ್ರೆ ಇಷ್ಟು ಪಾಸ್ಬುಕ್ಗೆ ಎಂಟ್ರ್ ಆಯ್ತದೆ ಅನ್ನೋದು ಸ್ವಲ್ಪ ತಿಳ್ಕೊಂಡು. ದುಬಾರ ಕಲ್ತಿದ್ರೆ ಈಗ ಲೆಕ್ಕ ನಮಗೆ ಗೊತ್ತಾಯ್ತದಲ್ಲ, ಇನ್ನಿಷ್ಟು ಲೆಕ್ಕ ಗೊತ್ತಾಗಷ್ಟ ನಾವು ತಿಳ್ಕೊಬೇಕು ಅಂತ ಮನಸ್ಸಲ್ಲಿ ಮೂಡ್ತ. ಶಿಕ್ಷೆ ಅಂದ್ರೆ ಫಲಿತಾಂಶ ಚೆನ್ನಾಗಿ ತೆಗೆದುಕೊಂಡಿರ್ಬೇಕು, ಮತ್ತೆ ನಾವು ಮಾಡಿದ್ದಕ್ಕೂ ಪ್ರಯೋಜನ, ಅವರು ಚೆನ್ನಾಗಿ ಬರ್ದವ್ರೆ ಅನ್ನೋದೊಂದು, ಮತ್ತೆ ಅವ್ರು ನಾವು ಹೇಳ್ಕೊಟ್ಟಿದ್ಕೆ ಕಲ್ತು ಮತ್ತೆ ಒಂದು ಅರ್ಜಿನ ಓದೋ ಅಷ್ಟ ಮಟ್ಟಕ್ಕೆ ಬಂದಿದ್ದಾರೆ ಅನ್ನೋದೊಂದು ನಿರೀಕ್ಷೆ ಐತೆ ಮೇಡಮ್. ಎಲ್ಲೇ ಹೋದ್ರೂ ಅವರು ಬರ್ಬೋದು, ಯಾಕಂದ್ರೆ ನಾಲ್ಕು ಅಕ್ಷರ ಇದೆಯಲ್ಲ. ಅಕ್ಷರ ಇಲ್ದಿದ್ರೆ ಸ್ವಲ್ಪ ತೊಂದರೆನೇ ಆಗ್ತಿತ್ತು, ಇವಾಗೇನಿಲ್ಲ. ಎಲ್ಲೇ ಹೋದ್ರೂ ಅವ್ರು ಬರ್ತಾರೆ ಅನ್ನೋದೊಂದು ನಂಬಿಕೆ ಇದೆ. ಜನರು ಚರಕ ಹೇಳಿಗೆ ಒಪ್ಪಿಗೆ ಆಭರಣ ಆಮೇಲೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಓದ್ಕೋಬಹುದು, ಮನೇಲಿ ಬರ್ಕೋಬಹುದು. ಇನ್ನೊಂದು ಚೂರು ಗುರುತಿಸ್ಕೊಂಡು ನಾವು ಅಕ್ಷರಗಳನ್ನ ಮುಂದಕ್ಕೆ ಇರೋ ಬುಕ್ಗಳನ್ನ ಓದ್ಕೋತೀವಿ. ದುಡಿಯುವ ಜನರೆಂದು ದುಡಿಯುವ ಬದುಕುವುದು, ದುಡಿದು ಬದುಕುವುದು ಚಂದ. ಓದು ಬರ ಕಲ್ತ್ರೆ ಕೆಲಸ ಹೊರಗಡೆ ಹೊಲ ಮನೇದು ಮಾಡ್ತಿದ್ದು, ಏನಾದ್ರೂ ಒಂದು ಕೈಗಾರಿಕೆ ಕೆಲಸ ಕೊಟ್ರೆ ಅದನ್ನ ಈಗ ಲಕ್ವ ಚರ ಅಷ್ಟು ತಲೆಗೆ ಹೋಗೋದಲ್ಲ, ಅದನ್ನ ಮಾಡ್ಕೋಬೇಕು ಅಂತ ಮನ್ಸು ಅನ್ಸ್ಕೊಂಡಿದೆ. ಊರ ಏಳಿಗೆಗೆ ಜನರು ಹೊಣೆ, ಕಲಿಯುವ ವಯಸ್ಸಲ್ಲಿ ಮಕ್ಕಳು ಕಲಿಯಲಿ. ಈಗ ಒಂದು ಅಂಗಡಿಗೆ ಹೋದ್ರು ಅವರು, ಒಂದು ವಸ್ತುವನ್ನು ತೆಗೆದುಕೊಂಡ್ರು, ಆ ವಸ್ತು ಬೆಲೆ ಎಷ್ಟು, ಆ ವಸ್ತು ಯಾವುದು, ನಾವು ಏನಂತ ಬರೀಬಹುದು, ಅದೇನು ನೋಡ್ಬೋದು, ಎಲ್ಲ ಮಾಡ್ಬೋದು. ಈಗ ಒಂದು ಬಸ್ ಸ್ಟ್ಯಾಂಡ್ಗೆ ಹೋದ್ರೆ ಯಾವ ಬಸ್ಸಲ್ಲಿ ಹೋಗ್ಬೇಕು ನಾವು ಅದೆಲ್ಲ ನೋಡ್ಬೋದು, ಅದ್ರ ನಂಬರ್ ಎಷ್ಟೆಷ್ಟಿದೆ ಅದೆಲ್ಲ ನೋಡ್ಕೋಬಹುದು ಅಂತ. ನಮ್ಗೆ ಕಲಿಬೇಕು, ಹಿಂದೆ ಯಾವ್ದಕ್ಕೂ ನಾವು ಹಿಂದೆ ನಿಂತ್ಕೊಳಕ್ ಬೇಡ, ಮುಂದೆ ನಮ್ಗೆ ನಿಂತ್ಕೊಳಕ್ಕೆ ಧೈರ್ಯ ಬರಬೇಕು ಅಂತ ಅನ್ನೋದ್ರಿಂದ ನಾವು ಅಕ್ಷರ ಕಲಿತಾವಿ ಅಂತಂತೇಳಿ. ಇನ್ನೂ ಕಲಿಬೇಕು, ನಮ್ಮ ಮುಂದಕ್ಕೆ ಬರಬೇಕು, ಹಿಂದೆ ಅಂತೂ ನಿಂತ್ಕೋಬಾರ್ದು ಅಂತ ನಾವು ಮುಂದಕ್ಕೆ ಬರಬೇಕು ಅಂತ. ಕನ್ನಡ ಓದಲು ಬರೆಯಲು ಕಲಿಸಿದ ತಾಯಿಗೆ ನಮೋ, ಸರ ಸರ ಕನ್ನಡ ಓದಲು ಕಲಿಸಿದ ತಾಯಿಗೆ ನಮೋ ನಮೋ. ಸರವೆಂ ಜನಗಳ ಪದ್ಧತಿ ಹರಗಿದೆ, ಸರವೆಂ ಜನಗಳ ಪದ್ಧತಿ ಹರಗಿದೆ, ಶಾರದಾಂಬೆಗೆ ಶಾರದಾಂಬೆಗೆ ನಮೋ ನಮೋ. ಸರ ಸರ ಕನ್ನಡ ಓದಲು ಬರೆಯಲು ಕಲಿಸಿದ ತಾಯಿಗೆ ನಮೋ ನಮೋ.